ಪ್ರಿಯರಾದವರೇ, ಯೇಸುವಿನ ನಾಮದಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಮಲೇಷ್ಯಾ ದೇಶ ಬಹಳ ಸುಂದರವಾದ ದೇಶ, ಚಿಕ್ಕ ದೇಶ, ಸಮೃದ್ಧಿಯಾದ ದೇಶ. ಎಲ್ಲಿ ನೋಡಿದರೂ ಹಚ್ಚ ಹಸಿರಾದ ಗಿಡಗಳನ್ನು ನೋಡಬಹುದು. ನನಗೆ ತುಂಬ ಇಷ್ಟವಾಗುವಂಥ ಒಂದು ದೇಶ. ಈ ದೇಶ ಬಹಳ ಚಿಕ್ಕ ಒಂದು ದೇಶವೇ. ಸುಮಾರು 3 ಕೋಟಿ ಜನರು ಇಲ್ಲಿ ವಾಸವಾಗಿದ್ದಾರೆ. ಇದರಲ್ಲಿ ಮಲೆಯ ಜನರು ಅವರೇ ಹೆಚ್ಚಾಗಿರುವುದು. ಹಾಗೆ ಚೀನಾದ ಜನರು ಅವರು ಒಂದು 24% ಇದ್ದಾರೆ. ಹಾಗೆ ತಮಿಳು ಜನರು ಅವರನ್ನು ಇಂಡಿಯನ್ಸ್ ಎಂಬುದಾಗಿಯೇ ಕರೆಯುತ್ತಾರೆ. ಅವರು ಒಂದು 7%, ಸುಮಾರು 20 ಲಕ್ಷ ಜನರು ಇದ್ದಾರೆ. ತುಂಬ ಸುಂದರವಾದ ಒಂದು ದೇಶ. ಈ ದೇಶದಲ್ಲಿ ನೀವು ನೋಡುವಾಗ ಪಾಮ್ ಟ್ರೀ ಇದೆ ಅಲ್ಲ, ಪಾಮ್ ಟ್ರೀ, ಪಾಮ್ ಆಯಿಲ್ ಎಂಬುದಾಗೆಲ್ಲ ಹೇಳುತ್ತಾರಲ್ಲ, ಆ ಮರಗಳು ಎಲ್ಲೆಡೆಯೂ ಎಕರೆಗಟ್ಟಲೆ ಇರುತ್ತದೆ. ಇಲ್ಲಿಂದಲೇ ಅದನ್ನು ಹೆಚ್ಚಾಗಿ ರಫ್ತು ಮಾಡುತ್ತಾರೆ. ಈ ದೇಶ ಬಹಳ ಆಶೀರ್ವಾದವಾದ ಒಂದು ದೇಶ. ಇಲ್ಲಿಂದ ನಿಮ್ಮೊಟ್ಟಿಗೆ ಮಾತನಾಡುವುದು ನನಗೆ ಬಹಳ ಸಂತೋಷ. ಈ ದೇಶಕ್ಕೆ ನಾನು 30 ವರ್ಷಗಳಿಂದ ಬರುತ್ತಾ ಇದ್ದೇನೆ. ಅನೇಕ ರಾಜ್ಯಗಳಲ್ಲಿ ಹೋಗಿ ಸೇವೆ ಮಾಡಿದ್ದೇನೆ. ಒಂದು 13 ರಾಜ್ಯಗಳಿವೆ. ಈಗಲೂ ಕೂಡ ಒಂದು ಸುಂದರವಾದ ಪರಿಸರದ ಮಧ್ಯೆ ನಿಮ್ಮೊಟ್ಟಿಗೆ ಮಾತನಾಡುತ್ತಾ ಇದ್ದೇನೆ. ದೇವರಿಂದು ನಿಮಗೆ ಯಾವ ವಾಕ್ಯವನ್ನು ಇಟ್ಟಿದ್ದಾರೆ ಗೊತ್ತಾ? ಕೀರ್ತನೆಗಳು 40:17 ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ, ಕರ್ತನೆ ನನ್ನ ಹಿತಚಿಂತಕನು. ನೋಡಿದಿರಾ, ನಾನಾದರೂ ಕುಗ್ಗಿದವನು ದಿಕ್ಕಿಲ್ಲದವನು. ದಾವಿದನೆಂಬಂತ ಒಬ್ಬ ಭಕ್ತನು ಹೇಳುತ್ತಾನೆ, ನಾನು ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ, ಕರ್ತನು ನನ್ನ ಹಿತ ಚಿಂತಕನು. ಅದನ್ನು ನೆನೆಸುವಾಗಲೇ ಹೃದಯದಲ್ಲೊಂದು ದೊಡ್ಡ ಸಂತೋಷ. ಕೆಲವರು ಕೇಳುವರು, ನಮ್ಮನ್ನು ನೆನೆಸಿಕೊಳ್ಳುತ್ತೀರಾ ಬ್ರದರ್ ಎಂಬುದಾಗಿ ಕೇಳುವರು. ಹೌದಾ? ಕೆಲವರು ಪ್ರೀತಿಯಿಂದ ಬಂದು ಕೇಳುವರು, ನಮ್ಮನ್ನು ನೆನೆಸಿಕೊಳ್ಳುತ್ತೀರಾ? ನಾನು ನಿಮ್ಮನ್ನು ನೋಡಿದ್ದೇನೆ, ನಿಮ್ಮ ಮೇಲೆ ಬಹಳ ಪ್ರೀತಿ ಇಟ್ಟಿದ್ದೇನೆ, ಆ ರೀತಿ ಕೇಳುತ್ತಾರೆ. ನಾವು ಲೋಕದ ಅನೇಕ ದೇಶಗಳಿಗೆ ಸೇವೆಗಾಗಿ ಹೋಗುತ್ತೇವೆ, ಲಕ್ಷಗಟ್ಟಲೆ ಜನರನ್ನು ಸಂಧಿಸುತ್ತೇವೆ. ಆಗ ಕೆಲವರು ಹೃದಯದಲ್ಲಿ ಬಹಳ ಆಳವಾಗಿ ಹುದುಗುವರು. ಇನ್ನು ಕೆಲವರು ಕೆಲವೊಂದು ಸಂಭವಗಳು ಬರುವಾಗ ನೆನಪಿಗೆ ಬರುತ್ತಾರೆ. ಯಾವಾಗಲೂ ನೆನೆಸಿಕೊಂಡೇ ಇರುವುದಕ್ಕಾಗದಲ್ಲ, ಆದ್ದರಿಂದ ಯಾವಾಗಲೂ ನೆನೆಸಿಕೊಳ್ಳುತ್ತೇನೆ ಎಂಬುದಾಗಿ ಹೇಳುವ. ಆದರೆ ದೇವರು ಕೆಲ ಸಮಯಗಳಲ್ಲಿ ನೆನೆಸುವವರು ಅಲ್ಲ, ಯಾವಾಗಲೂ ನಮ್ಮ ನೆನಪಿನಲ್ಲೇ ಇರುವಂಥವರು. ನಾನು ಕುಗ್ಗಿದವನು ದಿಕ್ಕಿಲ್ಲದವನು ಆಗಿದ್ದೇನೆ, ಕರ್ತನೆ ನನ್ನ ಹಿತಚಿಂತಕನು. ಕೆಲವರು ಹೇಳುವರು, ನಾನು ನಿಮ್ಮನ್ನು ಯಾವಾಗಲೂ ನೆನೆಸುತ್ತಲೇ ಇರುವೆನು ಎಂಬುದಾಗಿ ಹೇಳುವರು. ಹಾಗೆ ನಾನು ಕೆಲವರಿಗೆ ಏನು ಹೇಳುವೆ, ನಾನು ಪ್ರಾರ್ಥನೆ ಮಾಡುವಾಗ ಕರ್ತನು ಕೆಲವರನ್ನು ನೆನಪಿಗೆ ತರುವನು. ನಾನವರನ್ನು ಮರೆತಿದ್ದರೂ ಅವರನ್ನು ನನ್ನ ನೆನಪಿಗೆ ತಂದು ಅವರಿಗೋಸ್ಕರ ಪ್ರಾರ್ಥಿಸೆಂದು ಹೇಳುವರು. ಅವರು ಯಾವುದೋ ಒಂದು ಆಪತ್ತಿನಲ್ಲಿ ಸಮಸ್ಯೆಯಲ್ಲಿರಬಹುದು, ಪ್ರಾರ್ಥನೆ ಸಹಾಯ ಬೇಕಿರಬಹುದು. ದೇವರು ಅವರನ್ನು ನೆನಪಿನಲ್ಲಿ ಇಟ್ಟುಕೊಂಡಿರುವುದರಿಂದ ನನಗೆ ನೆನಪಿಸಿ ಪ್ರಾರ್ಥಿಸುವಂತೆ ಹೇಳುತ್ತಾರೆ. ಕೆಲ ಸೇವಕರನ್ನು ನಾನು ಸಂಧಿಸಿ 10-15 ವರ್ಷಗಳು ಆಗಿರುತ್ತದೆ. ಅವರೀಗ ಏನು ಸೇವೆ ಮಾಡುತ್ತಿರುತ್ತಾರೆ ತಿಳಿಯೋದು, ಯಾವುದೋ ಒಂದು ದೇಶದಲ್ಲಿ ಹೋದಾಗ ಸಂಧಿಸಿರುತ್ತೇವೆ. ಆದರೆ ದೇವರು ಅವರನ್ನು ನೆನಪಿಗೆ ತಂದು ಅವರಿಗೋಸ್ಕರ ಪ್ರಾರ್ಥನೆ ಮಾಡು, ಆ ಸೇವಕನಿಗಾಗಿ ಪ್ರಾರ್ಥನೆ ಮಾಡು ಎಂಬುದಾಗಿ ಹೇಳುವರು. ಅವರಿಗೆ ಆ ಒಂದು ಸಮಯದಲ್ಲಿ ಪ್ರಾರ್ಥನೆ ಸಹಾಯ ಬೇಕಿರಬಹುದು. ಆ ರೀತಿ ಅವರಿಗಾಗಿ ಪ್ರಾರ್ಥಿಸುವಾಗ ಹೃದಯದಲ್ಲಿ ದೊಡ್ಡ ಸಂತೋಷ. ಏನೆಂದರೆ ದೇವರು ಅವರನ್ನು ನೆನಪಿನಲ್ಲಿ ಇಟ್ಟಿದ್ದಾರೆ. ನಾನು ಅವರನ್ನು ಸಂಪರ್ಕಿಸಿ ಮಾತನಾಡುವಾಗ, ಬ್ರದರ್, 8 ವರ್ಷಗಳಾಯಿತು, ಇನ್ನೂ ಕೂಡ ನಮ್ಮನ್ನು ನೆನಪಿನಲ್ಲಿ ಇಟ್ಟಿದ್ದೀರಾ, ನಿಮ್ಮ ಪ್ರಾರ್ಥನೆಯೇ ನನ್ನನ್ನು ಈಗ ಕಾದಿದೆ, ಸೇವೆಯನ್ನೇ ಬಿಟ್ಟು ಹೋಗೋಣ ಅಂದುಕೊಂಡಿದ್ದೆ, ನೀವೀಗ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತನಾಡಿ ನಿಮಗಾಗಿ ಪ್ರಾರ್ಥಿಸಿದ್ದೇನೆಂದು ಹೇಳಿದ ಕೂಡಲೇ ಹೊಸ ಬಲ ಬಂದಿದೆ. ನೋಡಿದ್ದೀರಾ, ಆ ರೀತಿ ಹೇಳಿದಂಥ ಅನೇಕರನ್ನು ನಾನು ಸೇವೆಯಲ್ಲಿ ನೋಡಿದ್ದೇನೆ. ಅಂದರೆ ದೇವರು ಅವರನ್ನು ನೆನಪಿನಲ್ಲಿ ಇಟ್ಟಿದ್ದರಿಂದ ನನಗೆ ನೆನಪಿಸಿ ಪ್ರಾರ್ಥಿಸುವಂತೆ ಮಾಡಿದರು. ಆ ರೀತಿಯಾಗಿ ನಾವು ಸಂಧಿಸುವಂಥ ಕೆಲವು ವ್ಯಕ್ತಿಗಳು, ನಾವು ಹೋಗಿ ತಂಗುವಂಥ ಕೆಲವೊಂದು ಕುಟುಂಬಗಳು, ನಾವು ಸಂಧಿಸುವಂಥ ಸೇವೆಗೆ ಸಂಬಂಧಪಟ್ಟ ಕೆಲ ವ್ಯಕ್ತಿಗಳು, ಅನೇಕರನ್ನು ನೋಡುವುದರಿಂದ ಯಾವಾಗಲೂ ಎಲ್ಲರನ್ನು ನೆನೆಸುವುದಕ್ಕೆ ಆಗದು. ಆದರೆ ಪ್ರಾರ್ಥಿಸುವಾಗ ದೇವರು ಅವರನ್ನು ನೆನಪಿಗೆ ತರುವರು. ಆಗ ನನಗೆ ಗೊತ್ತು, ಇದು ದೇವರು ಅವರನ್ನು ನೆನಪಿಸಿಕೊಂಡಿರುವುದು. ಯಾರು ಪ್ರಾರ್ಥಿಸಿದರೂ ಪ್ರಾರ್ಥಿಸದೇ ಇದ್ದರೂ, ಯಾರು ನೆನೆಸಿದರೂ ನೆನೆಸದೇ ಇದ್ದರೂ, ಕರ್ತನು ನಿಮ್ಮ ನೆನಪಿನಲ್ಲಿ ಇದ್ದಾನೆ. ಅದನ್ನು ಮಾತ್ರ ಮರೆತು ಬಿಡಬೇಡಿ. ಯಾಕೆಂದರೆ ನಿಮಗಾಗಿ ಶಿಲುಬೆಯಲ್ಲಿ ರಕ್ತ ಸುರಿಸಿದವನು, ನಿಮಗಾಗಿ ಶಿಲುಬೆ ಹೊತ್ತವನು, ನಿಮಗಾಗಿ ಕಷ್ಟ ಅನುಭವಿಸಿದವನು, ಆತನು ನಿಮ್ಮನ್ನು ನೆನೆಸುತ್ತಾ ಇದ್ದಾನೆ. ಆದ್ದರಿಂದ ಯೇಸುವೆ, ನೀವು ನನ್ನ ನೆನಪಿನಲ್ಲೇ ಇದ್ದೀರಲ್ಲ, ಅದುವೇ ನನಗೆ ಸಂತೋಷ. ನನ್ನನ್ನು ನೆನೆಸಿದ್ದೀರಲ್ಲ, ಅದಕ್ಕೆ ಸ್ತೋತ್ರ ಎಂಬುದಾಗಿ ಸ್ತುತಿಸಿ ನೋಡಿರಿ.
ಹೃದಯದಲ್ಲಿ ಸಂತೋಷ ಬರುತ್ತದೆ. ಇವರೆಲ್ಲ ನನ್ನನ್ನು ಮರೆತು ಬಿಟ್ಟರು, ನಾನು ಅವರನ್ನು ಎಷ್ಟು ಪ್ರೀತಿಸಿದೆ, ಎಷ್ಟು ಸಹಾಯವೆಲ್ಲ ಮಾಡಿದೆ, ಅವರು ಮರೆತು ಬಿಟ್ಟರಲ್ಲ ಎಂದು ಬೇಸರಗೊಳ್ಳಬೇಡಿ. ಎಲ್ಲ ಮನುಷ್ಯರು ಎಲ್ಲ ಕಾರ್ಯಗಳನ್ನು ನೆನಪಿನಲ್ಲಿಟ್ಟುಕೊಳ್ಳುವುದಕ್ಕೆ ಆಗದು, ಆದರೆ ದೇವರೇ ನಮ್ಮನ್ನು ಯಾವಾಗಲೂ ನೆನೆಸುವವರು. ಅದನ್ನು ನೆನೆಸಿ ಸಂತೋಷ ಪಡಿ. ಹೃದಯದಲ್ಲಿ ಕೈಯಿಟ್ಟುಕೊಂಡು ಹೇಳಿರಿ, ದೇವರೇ ಯಾರೇ ನನ್ನನ್ನು ಮರೆತರೂ ನೀವು ನನ್ನನ್ನು ನೆನಪಿಸಿಕೊಳ್ಳುವಿರಿ. ಅದೊಂದೇ ನನಗೆ ಸಾಕು ದೇವರೇ, ನನ್ನನ್ನು ಯಾವಾಗಲೂ ನೆನೆಸುವಿರಿ. ನನಗಾಗಿ ಶಿಲುಬೆಯಲ್ಲಿ ಸತ್ತಿರಿ, ನನ್ನನ್ನು ಸಂತೈಸುವಿರಿ. ತುಂಬಾ ಸಂತೋಷ, ನಾನು ನಿಮ್ಮನ್ನು ಸ್ತುತಿಸುತ್ತೇನೆ ಯೇಸುವಿನ ನಾಮದಲ್ಲಿ. ಆಮೇನ್, ಆಮೇನ್.